हेलो एवरीवन, कुकिंग कैंप बाय अर्चना गे निमगेल्ल स्वागत। इवत्तिन स्पेशल निप्पट मसाला मनेयल्ली हेगे माडोदु अंत नोडोण बनि। तुंबाने चेन्नागिरुत्ते इदु इवनिंग टाइम अल्लि संडे स्पेशल आगि कूड माड्कोबहुदु। नोडि इल्लि नानु निप्पट तगोंडिदीनि, मनेयल्लि माडिरुवंतद्दु। इदर रेसिपि आल्रेडि अपलोड आगिदे, अदन्न डिस्क्रिप्शन अल्लि कूड हाक्तीनि, नोडिकोंडु माड्कोबहुदु। इल्ल नीवु अंगडियिंद तंदिरुव निप्पट अल्लि सह माड्बहुदु। ई तर नानु निप्पट अन्न प्लेट अल्लि जोडिस्कोंता इदीनि। ಇದಾದ ಮೇಲೆ ಇವಾಗ ಇದ್ರ ಮೇಲೆ ಸಣ್ಣಕ್ಕೆ ಹೆಚ್ಚಿರುವಂತ ಈರುಳ್ಳಿನ ಹಾಕೋಣ। ಈ ತರ ಸ್ಪ್ರೆಡ್ ಮಾಡಿ ನಿಪ್ಪಟ್ ಮೇಲೆ, ಇದು ಜಾಸ್ತಿ ಹಾಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ, ಸಣ್ಣದಾಗಿ ಹೆಚ್ಚಿಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದು। ಇದ್ರ ಜೊತೆಗೆ ನಾನು ಗ್ರೀನ್ ಚಟ್ನಿ ಹಾಕ್ತಾ ಇದ್ದೀನಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೋಬೇಕು। ನಾನು ಆಲ್ರೆಡಿ ಗ್ರೀನ್ ಚಟ್ನಿ ಹಾಗೂ ಸ್ವೀಟ್ ಚಟ್ನಿದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಬೇಕಂದರೆ ನೋಡ್ಕೋಬೋದು। ಇದ್ರ ಜೊತೆಗೆ ನಾನು ತುರಿದಿರುವಂತಹ ಕ್ಯಾರೆಟ್ ತೊಗೊಂಡಿದ್ದೀನಿ, ಮಳೆಗಾಲಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಚಾಟ್ ಐಟಮು। ನೋಡಿ, ಈ ಥರ ಕ್ಯಾರೆಟ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು ನಿಪ್ಪಟ್ಟ ಮೇಲೆ। ಇವಾಗ ಸ್ವೀಟ್ ಚಟ್ನಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಸ್ವೀಟ್ ಚಟ್ನಿ ಸ್ಪ್ರೆಡ್ ಮಾಡ್ತಾ ಬರೋಣ। ಇದು ಆಪ್ಷನಲ್ಲು, ನೀವು ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಬೇಡ। ಬಟ್ ಇದು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ। ಇದ್ರದ್ದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ, ಜೊತೆಗೆ ನಾನು ಸಣ್ಣದಾಗಿ ಹೆಚ್ಚಿರುವಂಥ ಟೊಮ್ಯಾಟೊ ಹಾಕ್ತಾ ಇದ್ದೀನಿ। ನೋಡಿ, ಈ ಥರ ಸ್ಪ್ರೆಡ್ ಮಾಡಬೇಕು। ಇವಾಗ ಕಾಂಗ್ರೆಸ್ ಕಡಲೆ ಬೀಜ ಹಾಕ್ತಾ ಇದ್ದೀನಿ, ಈ ಕಾಂಗ್ರೆಸ್ ಕಡಲೆ ಬೀಜ ಅದನ್ನು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ, ಬೇಕಂದಲ್ಲಿ ರೆಫರ್ ಮಾಡ್ಬೋದು। ನೋಡಿ, ಈ ಥರ ಕಾಂಗ್ರೆಸ್ ಕಡಲೆ ಬೀಜನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ। ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ತಾ ಬರೋಣ ಅಂತ, ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಖಾರಕ್ಕೆ ಎಷ್ಟು ಬೇಕಷ್ಟು। ತುಂಬ ಕ್ರಂಚಿಯಾಗಿ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ ಚಾಟ್ ಐಟಮು। ಇವಾಗ ನಾನು ಚಾಟ್ ಮಸಾಲ ಹಾಕ್ತಾ ಇದ್ದೀನಿ, ಸ್ವಲ್ಪ ಸ್ಪ್ರಿಂಕಲ್ ಮಾಡಬೇಕು ಮೇಲ್ಗಡೆಗೆ। ಇದ್ರ ಜೊತೆಗೆ ಸೇವ್ ತೊಗೊಂಡಿದ್ದೀನಿ, ನೀವು ಸಣ್ಣ ಸೇವು ದಪ್ಪ ಸೇವ್ ಯಾವ್ದು ಬೇಕಾನ ತೊಗೋಬೋದು। ಇದ್ರ ಮೇಲೆ ಇವಾಗ ಸ್ವಲ್ಪ ಸೇವ್ ಸ್ಪ್ರೆಡ್ ಮಾಡೋಣಂತೆ। ನೋಡಿ, ಈ ಥರ ಎಷ್ಟು ಬೇಕಷ್ಟು ಹಾಕೋಬೋದು। ಇದ್ರ ಜೊತೆಗೆ ನಾನು ಇಲ್ಲಿ ಸ್ವಲ್ಪ ಕಡಲೆಪುರಿ ಹಾಕ್ತಾ ಇದ್ದೀನಿ। ಬೆಂಗಳೂರಲ್ಲೆಲ್ಲ ಯೂಶ್ವಲಿ ನಾವು ಹೊರಗಡೆ ಸ್ಟ್ರೀಟ್ ಸೈಡಲ್ಲೆಲ್ಲ ತಿನ್ನುವಾಗ ಈ ಥರ ಕಡಲೆಪುರಿ ಹಾಕಿಬಿಟ್ಟು ಕೊಡ್ತಾರೆ, ಇದು ಆಪ್ಷನಲ್, ನೀವು ಬೇಕಾದರೆ ಹಾಕೋಬೋದು। ಸ್ವಲ್ಪ ಹೆಚ್ಚಿರುವಂಥ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ತಾ ಇದ್ದೀನಿ। ನೋಡಿ, ಎಷ್ಟು ಬೇಗ ರೆಡಿ ಆಗೋಗ್ಬಿಡುತ್ತೆ ನಮ್ದು ಇದು ಚಾಟ್ ಐಟಮು, ತುಂಬಾ ಫ್ಲೇವರ್ಫುಲ್ ಆಗಿ ಕ್ರಂಚಿ ಟೇಸ್ಟಿ ತುಂಬಾ ಚೆನ್ನಾಗಿರುತ್ತೆ। ಜೊತೆಗೆ ಮೇಲ್ಗಡೆ ನಿಂಬೆ ರಸ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ, ಎಷ್ಟು ರುಚಿ ಅಂತೀರಾ ನೋಡಿ। ಈ ಥರ ನಿಂಬೆ ರಸ ಹಾಕ್ಬಿಟ್ಟು ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುವಂತಹ ರೆಸಿಪಿ, ಮಾಡೋದು ಕೂಡ ತುಂಬ ಸುಲಭನೇ। ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ, ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನಿಮ್ಮ ವ್ಯಾಲ್ಯೂಬಲ್ ಕಮೆಂಟ್ಸನ್ನು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಬರೆಯೋದನ್ನು ಮರಿಬೇಡಿ। ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಲ್ಲಿ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ನೋಟಿಫಿಕೇಷನ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ। ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ, ಅಲ್ಲಿಯವರೆಗೂ ಧನ್ಯವಾದಗಳು।